ರಾಷ್ಟ್ರದಲ್ಲಿ ಸಿ ಎಂ ಮತ್ತು ಡಿ ಸಿ ಎಂ ಕುರ್ಚಿಗೋಸ್ಕರ ಯುದ್ಧ ನಡೀತಾ ಇರ್ತಕ್ಕಂಥದ್ದು, ಅದ್ರ ಬಗ್ಗೆ ಮಾತನಾಡೋದಕ್ಕೆ ಮಾಜಿ ಡಿ ಸಿ ಎಂ ಆಗಿರ್ತಕ್ಕಂಥ ಅಶ್ವಥ್ ನಾರಾಯಣ ನಮ್ಮ ಜೊತೆ ಇದ್ದಾರೆ. ಸರ್, ಕಾಂಗ್ರೆಸ್ಸು ಒಡೆದ ಮನೆ ಆಗಿದೆಯಾ? ಒಂದು ಏನು, ಒಂದು ಮನೆ ನೂರು ಬಾಗಿಲು ಅಂತ. ಹಾಂ, ಮನೆ ಒಂದು ನೂರು ಬಾಗಿಲು ಆ ರೀತಿಯಾಗಿದೆ. ಇಲ್ಲಿ ಬೆಳಗ್ಗೆ ಎದ್ದರೆ ಗುದ್ದಾಟ, ಮುಖ್ಯಮಂತ್ರಿಗಳಿಗೆ ಸೀಟಿಗೆ ಕಚ್ಚಾಟ, ಉಪಮುಖ್ಯಮಂತ್ರಿ ಸ್ಥಾನಕ್ಕೆ ಕಚ್ಚಾಟ, ಮಂತ್ರಿ ಸ್ಥಾನಕ್ಕೆ ಕಚ್ಚಾಟ, ಭ್ರಷ್ಟಾಚಾರ, ಅಧಿಕಾರ ದುರ್ಬಳಕೆ, ಲೂಟಿ, ಕಾನೂನು ಸುವ್ಯವಸ್ಥೆ ಕುಸ್ತಿರುವಂಥ ಈ ಸರ್ಕಾರದಲ್ಲಿ ದಿನ ಗುದ್ದಾಟ ಜಗಳ. ಸರ್, ನಾವು ಯಾವುದೇ ಒಂದು ಸರ್ಕಾರದಲ್ಲಿ ನೋಡ್ತಿದ್ವಿ ಸಚಿವ ಸ್ಥಾನಕ್ಕೋಸ್ಕರ ಡಿಮ್ಯಾಂಡ್ ಇಡೋದನ್ನ ನೋಡ್ತಿದ್ವಿ, ಇಲ್ಲಿ ನೇರವಾಗಿ ಸಿ ಎಂ ಸ್ಥಾನಕ್ಕೆ ಡಿಮ್ಯಾಂಡ್ ಇಟ್ಟಿರ್ತಕ್ಕಂಥದ್ದು. ಡಿಮ್ಯಾಂಡ್ ಅದೇ ಹೇಳ್ದಲ್ಲ, ಇವ್ರ ಬುಡಕ್ಕೆ, ಮುಖ್ಯಮಂತ್ರಿ ಬುಡಕ್ಕೆ ಉಪಮುಖ್ಯಮಂತ್ರಿ ಟೀಮ್ ಇಡ್ತಾರೆ, ಮುಖ್ಯಮಂತ್ರಿ ಉಪಮುಖ್ಯಮಂತ್ರಿ ಟೀಮ್ ಅವರು ಮುಖ್ಯಮಂತ್ರಿಗೆ ಬುಡಕ್ಕಿಡ್ತಾರೆ, ಮುಖ್ಯಮಂತ್ರಿ ಟೀಮು ಉಪಮುಖ್ಯಮಂತ್ರಿ ಬುಡಕ್ಕಿಡ್ತಾರೆ. ಸೊ ಈ ರೀತಿ ಬೇರೆಯವರು, ಅದ್ರ ಜೊತೆಗೆ ಬೇರೆ ಇನ್ನೊಂದಿಷ್ಟು ಟೀಮ್ಗಳಿದ್ದಾವೆ, ಅವ್ರು ಎಲ್ಲರಿಗೂ ಇಡ್ತಾ ಇರ್ತಾರೆ, ಮುಖ್ಯಮಂತ್ರಿಗೂ ಇಡ್ತಾರೆ, ಉಪಮುಖ್ಯಮಂತ್ರಿಗೂ ಇಡ್ತಾರೆ. ಒಟ್ಟು ನೀವು ಹೇಳಿ, ನಾವು ಹೇಳ್ದಂಗೆ ನಡೀತಿಲ್ಲ, ನೀವು ಹೇಳ್ದಂಗೆ ನಡೀತೆ, ನಾವು ಹೇಳ್ದಂಗೂ ನಡೀಬೇಕು. ಹಾಗಾಗಿ ಎಲ್ಲರೂ ಮುಖ್ಯಮಂತ್ರಿಗಳೇ ಆಗ್ಬಿಟ್ಟವ್ರೆ, ಅಲ್ಲಿ ಹೇಳೋರಿಲ್ಲ, ಕೇಳೋರಿಲ್ಲ, ಮುಖ್ಯಮಂತ್ರಿನೇ ಪ್ರಶ್ನೆ ಮಾಡೋಂಥ. ಪ್ರಿಯಾಂಕರಿಗೇನು ನಾನು ಆಕಾಂಕ್ಷಿನಿ ಅಂತ ಹೇಳಿದರು. ಒಬ್ಬರು ಸಚಿವ ಸಂಪುಟದಲ್ಲಿದ್ದವರು, ಹೀಗೆ ಸತೀಶ್ ಜಾರಕಿಹೊಳಿ ಆಗಲಿ, ಪರಮೇಶ್ವರರಾಗಲಿ, ನಾನು ಆಕಾಂಕ್ಷಿ, ಇವನು ಎಲ್ಲರೂ ಆಕಾಂಕ್ಷಿಗಳೇ ಆಗಿದ್ದಾರೆ, ಇಲ್ಲಿ ಯಾರಿಗೇನು. ಸೊ ಇಲ್ಲಿ ಏನಾಗುತ್ತೆ, ಎಂ ಬಿ ಪಾಟೀಲರು ಆಕಾಂಕ್ಷಿಗಳೇ, ಪಾಪ ಅವ್ರು ವ್ಯಕ್ತಪಡಿಸಿಲ್ಲ ಅಷ್ಟೇ, ಪಾಪ ಹಿಂದೆ ಹೇಳಿದ್ದಾರೆ. ಈ ರೀತಿ ಎಲ್ಲರೂ ಹಿರಿಯರು, ಹಲವಾರು ರಾಜಕಾರಣಿಗಳಿದ್ದಾರೆ. ಸೊ ನೋಡೋಣ, ಇವ್ರ ಜಗಳ ಬೀದಿಗೆ ಬಂದಂತೂ ನಿಂತಿದೆ, ಇನ್ನು ಒಡೆದಾಡೋದೊಂದು ಬಾಕಿ ಇದೆ, ಅದನ್ನು ಇನ್ನೊಂದು ಸದ್ಯದಲ್ಲಿ ನೋಡ್ಬೋದು ನಾವು. ಸರ್, ನಿನ್ನೆ ಒಕ್ಕಲಿಗ ಸ್ವಾಮೀಜಿ ಒಂದು ಮಾತನ್ನು ಹೇಳ್ತಾರೆ, ನೇರವಾಗಿ ಸಿ ಎಂ ಎದುರುಗಡೆನೇ ನೀವು ಸಾಕು ಆಡಳಿತ ನಡೆಸಿದ್ದು ಡಿ ಕೆ ಶಿವಕುಮಾರ್ಗೆ ಬಿಟ್ಕೊಡಿ ಅಂತ, ಇದ್ರ ಬಗ್ಗೆ ಏನು ಹೇಳ್ತೀವಿ? ಅವರವ್ರ ಅಭಿಪ್ರಾಯ ಅವ್ರು ಹೇಳಿದ್ದಾರೆ, ಮುಖ್ಯಮಂತ್ರಿ ಅವರ ಅಭಿಪ್ರಾಯ ಹೇಳಿದ್ದಾರೆ. ರಾಜಣ್ಣ ಅವರು ಅದಕ್ಕೆ ಹೇಳ್ತಾರೆ, ನೀವು ಕಾವಿನ ನನಗೆ ಬಿಟ್ಕೊಂಡು ಕೊಡಿ, ಬಿಟ್ಕೊಂಡು ಕೊಡ್ತೀರಾ ಅಂತ. ಅದಕ್ಕೆ ಅವ್ರು ಬಿಟ್ಕೊಂಡು ಕೊಡ್ತೀನಿ ಅಂತ ಹೇಳ್ಬಿಟ್ಟವ್ರಲ್ಲ, ಹೋಗಾಗಲಿ ಅತ್ತಗೆ ರಾಜಣ್ಣ ಅವರು ಸ್ವಾಮೀಜಿ ಆಗಲಿ ಅಂತ ಹೇಳ್ತೀರ? ಏನು ಆಗ್ತೀನಿ ಅಂತ ಬಯಸಿದ್ರಲ್ವಾ, ಅವ್ರು ಕೊಡ್ತೀನಿ ಅಂತ ಹೇಳಿದ್ದಾರೆ, ಇವ್ರು ಆಗ್ತೀನಿ ಅಂತ ಹೇಳಿದ್ದಾರೆ, ಇವ್ರದ್ದು ಅವ್ರಿಗೆ ಬಿಟ್ಕೊಡ್ತೀನಿ ಅಂತ ಹೇಳಿದ್ದಾರೆ, ಅವ್ರು ಇವ್ರಿಗೆ ಬಿಟ್ಕೊಟ್ಬಿಟ್ಟು ಹೋಗ್ಲಿ ಅತ್ತಗೆ. ಪ್ರಮುಖವಾಗಿ ಚನ್ನಪಟ್ಟಣದ ವಿಚಾರಕ್ಕೆ ಸಂಬಂಧಪಟ್ಟಂತೆ ಸಾಕಷ್ಟು ಚರ್ಚೆಗಳಾಗ್ತದೆ. ಒಂದು ಕಡೆ ಡಿ ಕೆ ಶಿವಕುಮಾರ್ ಅವ್ರು ನಿಂತ್ಕೊಂತಾರೆ, ಪುತ್ರಿ ನಿಂತ್ಕೊಂತಾರೆ, ಡಿ ಕೆ ಸುರೇಶ್ ನಿಂತ್ಕೊಂತಾರೆ. ಇವತ್ತು ಡಿ ಕೆ ಶಿವಕುಮಾರ್ ಒಂದು ಟ್ವೀಟ್ ಮುಖಾಂತರ ಸ್ಪಷ್ಟನೆ ಕೊಟ್ಟಿರ್ತಕ್ಕಂಥ ನಮ್ಮ ಕುಟುಂಬದಿಂದ ಯಾವುದೇ ವ್ಯಕ್ತಿ ಚುನಾವಣೆಗೆ ಸ್ಪರ್ಧೆ ಮಾಡೋದಿಲ್ಲ ಅಂತ. ನೋಡಿ, ಕಾಂಗ್ರೆಸ್ ಪಕ್ಷಕ್ಕೆ ಬಿಟ್ಟಿರೋದು ಯಾರು ನಿಂತ್ಕೋತಾರೋ ಅವ್ರ ಪಕ್ಷದಲ್ಲಿ ನಿಂತ್ಕೊಳ್ಳಿ. ನಮ್ಮಲ್ಲಿ ಮೈತ್ರಿ ಪಕ್ಷದಿಂದ ಯಾರು ನಿಲ್ತಾರೆ ಅಂತ ನಿಶ್ಚಯ ಆಗುತ್ತೆ, ನಿಶ್ಚಯ ಮಾಡಿ ಮಾಡ್ತೀವಿ. ಸೊ ಕೊನೆಯದಾಗಿ ಇಷ್ಟು ಕಾಂಗ್ರೆಸ್ನಲ್ಲಿ ನಡೀತಾ ಇರ್ತಕ್ಕಂಥ ಗೊಂದಲದ ಬಗ್ಗೆ ಏನು ಹೇಳ್ತೀರಿ, ಒಂದು ಒಂದೇ ವರ್ಡ್ ಅಲ್ಲ ಅದು? ನೋಡಿ, ಜನರು ಹಿತ ಕಾಪಾಡೋದು ಬಿಟ್ಟು, ಒಳ್ಳೆ ಆಡಳಿತ ಕೊಡೋದು ಬಿಟ್ಟು, ಅಧಿಕಾರದಕ್ಕಾಗಿ ಕುರ್ಚಿಗಾಗಿ ಕಚ್ಚಾಟ ಅಷ್ಟೆ. ಅವರು ಅಧಿಕಾರಕ್ಕೆ ಬಂದ ದಿನದಿಂದನೂ ಬರೀ ಕುರ್ಚಿಗಾಗಿ ಕಾದಾಟ, ಜನರನ್ನೇ ಮರ್ತುಬಿಟ್ಟಿದ್ದಾರೆ. ಒಳ್ಳೆ ಆಡಳಿತ ಕೊಡಬೇಕು, ಜನರ ಪರವಾಗಿರಬೇಕು, ಜನರ ಹಿತ ಕಾಪಾಡಬೇಕು, ರೈತರ ಪರವಾಗಿರಬೇಕು, ಬಡವ್ರ ಪರವಾಗಿರಬೇಕು, ಮಹಿಳೆಯರ ಪರವಾಗಿರಬೇಕು, ಇದು ಯಾವುದಿಲ್ಲ, ಬರೀ ಕಚ್ಚಾಟ ಕಚ್ಚಾಟ ಕಚ್ಚಾಟ. ಇದಿಷ್ಟು ಮಾಜಿ ಡಿ ಸಿ ಎಂ ಆಗಿರ್ತಕ್ಕಂಥ ಅಶ್ವಥ್ ನಾರಾಯಣ ಅವರ ಮತ್ತು ಕ್ಯಾಮ್ರಾಮನ್ ರಮೇಶ್ ಜೊತೆ ರಾಘವೇಂದ್ರ ವಿ ಎನ್ ಪವರ್ ಟಿವಿ ಬೆಂಗಳೂರು.